ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್, ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡ್ತಿರುವಂತಹ ಸಿನಿಮಾ ಹೆಸರು ಬಂದುಬಿಟ್ಟು ಶಿವಾಜಿ ಸುರತ್ಕಲ್ 2. ಸೊ ಗಾಯ್ಸ್, ಈ ಶಿವಾಜಿ ಸೂರತ್ಕಲ್ 2 ಸಿನಿಮಾದ ಎಕ್ಸ್ಪೀರಿಯನ್ಸ್ ನಾನು ಇವತ್ತು ಹೇಳ್ಬಿಡ್ತೀನಿ. ಸೊ ಏಪ್ರಿಲ್ 14ಕ್ಕೆ ಈ ಸಿನಿಮಾ ರಿಲೀಸ್ ಆಗಿದ್ದು, ಸೊ ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಗಾಯ್ಸ್, ಸೊ ತುಂಬ ಜನ ಥಿಯೇಟ್ರ್ ಅಂದರೆ ಈಗ 10-11 ಗಂಟೆ ಶೋ ಇದ್ದಿದ್ದು, ಸೊ 10:30-11 ಗಂಟೆ ಶೋ. ಸೊ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ, ನನ್ನ ಮುಂದೆ ಕೂತವರು ಶಿವಾಜಿ ಪಾರ್ಟ್ 1 ನೋಡ್ತಾ ಇದ್ದಾರೆ. ಸೊ ಏನಕ್ಕೆ ಅಂತ ನಂಗೆ ಗೊತ್ತಾಗಲಿಲ್ಲ. ನಾನು ಕೂಡ ಹಾಗೆ ಅಂದ್ಕೊಂಡೆ, ಏನಿದು ಶಿವಾಜಿ ಅರ್ಧ ಭಾಗ ಕಂಟಿನ್ಯೂ ಆಗ್ತಾ ಇದೆಯಾ ಫಿಲಮ್ ಅಂತ. ಸೊ ಶಿವಾಜಿ ಸುರತ್ಕಲ್ 2 ಒಂದನೇ ಭಾಗ ನೋಡ್ತಾ ಇದ್ದಾರೆ, ಅಂದರೆ ಕತೆ ಯೂಟ್ಯೂಬಲ್ಲೇ ಬಿಟ್ಟಿರ್ತಾರೆ. ಸೊ ವಿಮರ್ಶನೆ ಹೀಗಾಗಿತ್ತು ಹಾಗಾಗಿತ್ತು, ತುಂಬ ಜನ ಅದನ್ನು ನೋಡ್ತಾ ಇದ್ರು. ಸೊ ಬಟ್ ನಾನು ಏನಿದು 2 ಎಂಡ್ ಆಗತ್ತಲ್ಲ, 1ಗೆ ಹೇಗೆ 2 ಕಂಟಿನ್ಯೂ ಆಗುತ್ತೆ ಅಂತ ನನಗೆ. ಸೊ ತುಂಬ ಜನ 1 ನೋಡ್ತಾಯಿದ್ರು ಥಿಯೇಟ್ರಿನಲ್ಲೇ ಕೂತ್ಕೊಂಡು, ಇನ್ನು 30 ಗಂಟೆ 10 ನಿಮಿಷ ಇದ್ದಾಗ ಫುಲ್ ಮೂವಿ ಅಂದರೆ ವಿಮರ್ಶನೆ ನೋಡ್ತಾ ಇದ್ರು. ಅಂದರೆ ನಂಗೆ ಗೊತ್ತಾಯಿತು 2 ಅಲ್ಲ 2, ಯಾಕೆಂದರೆ 1 ಎಂಡ್ ಆಗಿಬಿಡತ್ತೆ ರಣಗಿರಿ. ಮೂವಿ ಬಗ್ಗೆ ಮಾತಾಡ್ಬಿಡೋಣ. ಸೊ ಮೂವಿ ಕಡೆ ಬಂತು ಅಂತ ಅಂದರೆ ನಮಗೆ ಫೋಕಸ್ ಮೇಲೆ ಫೋಕಸ್ ಆಗುತ್ತೆ ಕ್ಯಾರೆಕ್ಟ್ರ್ಗಳ ಮೇಲೆ ಅಂತ ಹೇಳ್ಬೋದು. ಸೊ ಏಕೆ ಅಂತಂದರೆ ಇದರಲ್ಲಿ ರಮೇಶ್ ಅರವಿಂದ್ ಸರ್ ಅವರ ಕ್ಯಾರೆಕ್ಟರ್ ಹೇಗೆ ನಮ್ಮನ್ನು ನಾವೇ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ರಮೇಶ್ ಅವ್ರು ಸಿಗ್ತವ್ರಿಗೆಲ್ಲ ಏಯ್ ನೀನೇ ಕೊಲೆ ಮಾಡಿದ್ದು, ನೀನೇ ಕೊಲೆ ಮಾಡಿದ್ದು ಅಂತ ಹೇಳಿದಾಗ, ಸೊ ನಮಗೆ ಇರ್ಬೋದ್ಕೊಂಡು ಇವನೇ ಥರ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದರಲ್ಲಿ ನೆಕ್ಸ್ಟು ಈ ಕತೆ ಹೇಗೆ ಹೋಗುತ್ತೆ ಅಂತ ಅಂದರೆ, ಯಾರೋ ಮಾಡಿದ ತಪ್ಪು, ತಂದೆ ಮಾಡಿದ ತಪ್ಪು ಮಕ್ಕಳಿಗೆ ಬರುತ್ತೆ ಅಂದರೆ ಅಲ್ಲಿ ಅದೇ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ಈಗ ನಮ್ಮ ತಂದೆಯವರು ಏನೋ ಒಂದು ತಪ್ಪು ಮಾಡಿರ್ತಾರೆ ಅಂದರೆ ಅವ್ರ ಮುಂದಿನ ಮಕ್ಕಳಿಗೆ ಸಮಸ್ಯೆ ಆಗತ್ತೆ. ಹೇಗೆ ಸಮಸ್ಯೆ ಆಗತ್ತೆ, ಏನಕ್ಕಾಗತ್ತೆ ಅಂತ ಈ ಸಿನಿಮಾ ತೋರಿಸುತ್ತೆ. ಸೊ ಇದರಲ್ಲಿ ತಂದೆ ಹೆಲ್ಪ್ ಮಾಡ್ತಾರೆ, ತಂದೆ ಮತ್ತು ಮಗನ ಬಾಂಧವ್ಯ ಕೂಡ ಇಲ್ಲಿದೆ. ಸೊ ಹೇಗೆ ಹೆಲ್ಪ್ ಮಾಡ್ತಾರೆ ಅಂದರೆ, ಯಾವ ರೀತಿಯಾಗಿ ತಂದೆ ಮಾಡಿದಂಥ ತಪ್ಪುಗಳು ಮಕ್ಕಳನ್ನು ಯಾವ ರೀತಿಯಾಗಿ ಅವನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಈ ಸಿನಿಮಾ ಹೇಳುತ್ತೆ. ಸೊ ನೆಕ್ಸ್ಟು ಈ ಸಿನಿಮಾ ಒಂದೊಂದು ಕೊಲೆ ನಡೀತಾ ಇರುತ್ತೆ. ಸೊ ಇಂಟರ್ವೆಲ್ ಬ್ಲಾಕ್ ತನಕ ನಮಗೆ ಒಂದು 3-4 ಕೊಲೆ ಆಗ್ಬೋದು. ಓಕೆ, 4 ಕೊಲೆ ಆಗುತ್ತೆ. ಸೊ 5ನೇ ಕೊಲೆ ಆಗಲ್ಲ. ಸೊ ಯಾಕೆ ಅಂತ ನೀವು ಸಿನಿಮಾ ನೋಡಲೇಬೇಕು. ಸೊ ಅವ್ನು ಟಾರ್ಗೆಟ್ ಹೇಳ್ತಾರೆ. ಸೊ ನಮಗೆ ಕ್ಯೂರಿಯಾಸಿಟಿ ಬಂದುಬಿಡುತ್ತೆ, ಯಾಕೆ ಸಾಯಿಸ್ತಾ ಇರ್ಬೋದು, ಯಾರು ಇವನು ಅಂತ. ಸೊ ನೀವು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ, ಒಂದು ತಂದೆ ಮಾಡಿದಂಥ ತಪ್ಪುಗಳು ಅಂದರೆ ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ ಅನ್ನೋದು ಸಿನಿಮಾ ಆಗಿದೆ. ಸೊ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಇನ್ನೊಂದು, ಈ ಮೂವಿಗೆ ಕ್ಲೂ ಕೊಡ್ತಾ ಹೋಗ್ತಾರೆ ನಮ್ಮ ಗೋವಿಂದು, ನಿಮ್ಗೆ ಗೊತ್ತೇ ಇದೆ, ಪಾರ್ಟ್ 1ನಲ್ಲೇ ನೀವು ನೋಡಿರ್ತೀರ. ಸೊ ಏನೋ ಮಾತಾಡ್ತಾ ಒಂದು ವಿಷಯ ಹೇಳ್ತಾರೆ, ಅದರಲ್ಲೇ ಒಂದು ಕ್ಲೂ ಸಿಗತ್ತೆ ರಮೇಶ್ ಅವ್ರಿಗೆ. ಸೊ ಶಿವಾಜಿ ಸುರತ್ಕಲ್ 1ನಲ್ಲೇ ನಾನು ನೋಡಿದ್ದೀವಿ, ಏನಾದ್ರು ಮಾತಾಡಿದಾಗ ಗೋವಿಂದು ಇಟ್ಸ್ ರೈಟ್ ಅಂತ ಹೇಳ್ತಾರೆ ರಮೇಶ್ ಅವರದ್ದು. ಸೊ ಅದೇ ಥರನೇ ನಮ್ಮ ಗೋವಿಂದು ಅವರು ನಮಗೆ ಶಿವಾಜಿ ಸುರತ್ಕಲ್ 2 ಕೂಡ ಕ್ಲೂ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ ಅಂತ ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು, ಆಯಿತಾ? ಸೊ ನೆಕ್ಸ್ಟು, ನಮಗೆ ಕ್ಯೂರಿಯಾಸಿಟಿ ಬರಬೇಕು, ಒಂಥರ ಗೂಸ್ ಮಂಪ್ಸ್ ಬರಬೇಕು ಅಂತಂದರೆ ಅದಕ್ಕೊಂದು BGM ಇರಲೇಬೇಕು. ಸೊ ಆ BGM ನಮಗೆ 1ನಲ್ಲಿತ್ತು, ಯಾರೋ ನೀನು ಯಾರೋ ಅಂತ ಒಂದು BGM ಬರುತ್ತೆ. ಅಲ್ಟಿ. ಸೊ ನಿಮ್ಗೆ ಗೊತ್ತಾ ಇದೆ 1ನಲ್ಲಿ ಯಾವ್ಯಾವ ರೀತಿ ಅವ್ರಿಗೆ ಒಂಥರ ಅವರ ಮಿಸ್ಸಸ್ ಕಾಣ್ತಾ ಇರ್ತಾರೆ, ಜಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದೇ ಥರನೇ ಕೆಲವೊಂದು ಸನ್ನಿವೇಶಗಳು ಬರುತ್ತೆ, ಅದನ್ನು ಹೇಳೋಕೆ ಹೋಗಲ್ಲ. ಸ್ವಲ್ಪ ಬ್ಯಾಕ್ ಸಿನಿಮಾದ ಹಳೆಯ ಕತೆಗಳು ಒಂಥರ ಬಂದು ಹೋಗುತ್ತೆ. ನಿಮಗೆ ಒಂದ್ಸಲ ನೋಡಿದಾಗ ನಿಮಗೆ 100 ಅನಿಸುತ್ತೆ, 100 ಕತೆ ನಿಮಗೆ ಬರಲ್ಲ. ಸೊ ಒಂದ್ಸಲ ಎನಿಸ್ಬಿಡುತ್ತೆ ಈ 100 ಥರ ಇದೆಯಲ್ಲ ಇದು ಅಂತ. ಸೊ ಅದಕ್ಕೂ ಇದಕ್ಕೂ ಕನೆಕ್ಷನ್ನೇ ಇಲ್ಲ, 1ಗೂ ಮತ್ತು 2ಗೂ ಕನೆಕ್ಷನ್ನೇ ಇಲ್ಲ. ಸೊ 1ನೇ ಬೇರೆ, 2ನೇ ಬೇರೆ, ಅದು ರಣಗಿರಿ, ಇದು ಕೋಲ್ಹಾಪುರ ಅಂತ ಹೇಳ್ಬೋದು. ದ ಕೇಸ್ ಆಫ್ ಮಾಯಾವಿ, ಕೇಸ್ ನಂಬರ್ 1-3-1 ಅಂತ ಹೇಳ್ಬೋದು. ಓಕೆ ಗಾಯ್ಸ್, ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ. ಸೊ ಸದ್ಯದಲ್ಲೇ KGF ನಾವು ನೋಡಿ ಸುಳ್ಳು ಅಂತ ಅನಿಸ್ತಾ ಇದೆ, ಅದ್ರ ಬಗ್ಗೆ ಒಂದು ವಿಡಿಯೋ ಬರುತ್ತೆ. ಸೊ ನೋಡಿದಂತೆ, ಥ್ಯಾಂಕ್ ಯು, ಬಾ ಬಾಯ್, ಲವ್ ಯು, ಟೇಕ್ ಕೇರ್, ನಮಸ್ಕಾರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ರ್ಯಾಂಡಮ್ ಕಿಲಿಂಗ್ ಅಲ್ಲ, ಡೆಫಿನೆಟ್ ಆಗಿ ಒಂದು ಪ್ಯಾಟರ್ನ್ ಇದೆ.